ಸ್ಟಾಪ್ ಅಲ್ಲಿದ್ದೇವೆ. ಇಲ್ಲಿ ಹಿಂದೆ ಕಾಣುದು ಬನ್ನೇರುಘಟ್ಟ, ಆ ಕಡೆ ಆದ್ರೆ ಅದು ನ್ಯಾಷನಲ್ ಪಾರ್ಕ್ ಇದ್ದು ಬನ್ನೇರುಘಟ್ಟ. ಹಾಯ್ ಪೀಪಲ್ಸ್, ಇರ್ಲಿ ಮರ. ಓಕೆ, ಹಾಯ್ ಪೀಪಲ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಇವತ್ತು ನಮ್ಮೊಟ್ಟಿಗೆ ಇಬ್ರು ಸೂಪರ್ ಸ್ಟಾರ್ಸ್, ಇನ್ನೊಬ್ರು ಹೊಸೊಬ್ರು. ಅವರು ನ್ಯೂ ಎಂಟ್ರಿ ಸತ್ಯ ಮಿಸ್ಟರ್ ಫ್ರೆಂಡ್ ದೀಕ್ಷಿತ್ ಇದು. ಓಕೆ, ಹಾಗೆ ರೂಮಿಗೆ ಬಂದ, ಹಾಗೆ ಒಂದು ಎಲ್ಲಿ ಹೋಗು ಅಂತ ಹೇಳಿದ, ಹಾಗೆ ನಾವು ಬಂದದ್ದು. ಎಲ್ಲಿಗಿದು? ಇದು ನರಸಿಂಹಸ್ವಾಮಿ ಸನ್ನಿಧಿ. ಇದು ಮೇಲ್ಗಡೆ, ಕೆಳಗಡೆ ಮೇನ್ ಟೆಂಪಲ್ ಚಂಪಕಧಾಮ ಸ್ವಾಮಿ ಟೆಂಪಲ್. ಅಲ್ಲಿಗೆ ಬಂದದ್ದು. ಅಲ್ಲಿ ಬಂದಾಗ ಅಲ್ಲಿ ಕೈಯೆಲ್ಲ ಮುಗಿದು ಮೇಲೆ ಬಂದೆ, ಬೆಟ್ಟದ ಮೇಲೆ ಇದ್ದೇವೆ. ಫುಲ್ ಚಳಿ ಅಂದ್ರೆ ಫುಲ್ ಚಳಿ, ಗಡ 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 ನಡೀತಿತ್ತ ಇಷ್ಟವರೆಗೂ ರಂಜಿತ್, ಈಗ ಸ್ವಲ್ಪ ಕೂಲ್ ಅದ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಗೈಸ್, ಗಾಡಿ ಇಲ್ಲ, ಅದಕ್ಕೆ ಇವರು ಬಸ್ ಅಲ್ಲಿ ಹೋಗ್ತಿದ್ದಾರೆ. ದೀಕ್ಷಿತ್ ಮನೆ, ದೀಕ್ಷಿತ್ರ ಫ್ರೆಂಡ್ ಇಲ್ಲಿ ನಮ್ಮ ಹೀರೋ ರಂಜಿತ್. ಅಲ್ಲಿ BMTC ಬಂತು ನೋಡಿ. ಈಗ ಒಂದು ಕ್ವಶನ್ ಇರ್ಬೋದು, ರಂಜಿತ್ ಯಾಕೆ ಇಲ್ಲಿ ನಿಂತಿಯಾನ ಅಂತ. ಅವನ ಗರ್ಲ್ ಫ್ರೆಂಡ್ಗೆ ವೇಟ್ ಮಾಡ್ತಿದ್ದಾನೆ. ಗರ್ಲ್ ಫ್ರೆಂಡ್, ಅವ ಒಳ್ಳೆ ಆರ್ಟಿಸ್ಟ್, ಅವ ಒಂದು ಡ್ರಾಯಿಂಗ್ ಬರ್ದಿಯಾನ ಅವನ ಗರ್ಲ್ ಫ್ರೆಂಡಿಗೆ, ಅದು ಕೊಡ್ಲಿಕ್ಕೆ ಅವಳೀಗ ಬರ್ತಾಳಂತೆ, ಹಾಗೆ ವೇಟ್ ಮಾಡ್ತಿದ್ದಾನೆ. ಡ್ರಾಯಿಂಗ್ ತೋರಿಸಿ ಬ್ರೋ, ಅದು ಪರ್ಸನಲ್ ಅಂತೆ. ಓಕೆ ಓಕೆ, ಚಂಪಕ ಸ್ವಾಮಿ ಚಂಪಕಧಾಮ ಟೆಂಪಲ್ಗೆ ಹೋಗಿ, ಚಂಪಕಧಾಮ ಸ್ವಾಮಿ ಈಗ ದೇವಾಲಯಕ್ಕೆ ಹೋಗಿ ಈಗ ಒಂದು ಬೆಟ್ಟ ಹತ್ತಾ ಇದ್ದೇವೆ. ನಾಲ್ಕು ಜನ ಸಿದ್ದೇವೆ. ಸ್ಟಿಕ್ ತರ್ಲಿಲ್ಲ. ಓಕೆ, ವ್ಯೂ ನೋಡಿ ಇಲ್ಲಿಂದ, ಇದಿನ್ನು ಹತ್ತಲಿಲ್ಲ ತುಂಬಾ. ಓಕೆ, ಗಾಡಿ ಹೋಗುದು ನೋಡಿ, ಅಲ್ಲಿ ಅಲ್ಲಿಂದ ನಾವು ಬಂದದ್ದು. ಸಾಕು, ಇದು ಅರ್ಧ. ದೀಕ್ಷಿತ್ ಎಂತ ಉಸಿರು ಕಟ್ತಾ ಉಂಟು? ಅಲ್ಲಿ ನೋಡ, ಅಮ್ಮರ ಪ್ರೇಮಿಕ. ಇಲ್ಲಿ ಲವರ್ಸ್ ನೇಮ್ ಎಲ್ಲ ಇಲ್ಲಿ ಉಂಟು, ಒಂದ್ಸ ಮಿಸ್ ಆಗೋದಿಲ್ಲ. ಶ್ರೀನಿವಾಸ, ದಿವ್ಯಶ್ರೀ, ಸುಪ್ರಿಯ, ಭೂಮಿಕಾ, ಶಶಿಕಲಾ, ಭಯಂಕರ ಮಾರ. ದೀಕ್ಷಿತ್ ಎಂತ ಸುಸ್ತಾಯ್ತ? ಅವ್ರೆಂತ ಮಾತಾಡ್ತಿಲ್ಲ ಇವ್ರು? ಸತ್ಯ ಅಭಿಪ್ರಾಯ ಇಲ್ಲ. ಹಾಗೂ ಸುಸ್ತಾಗದ ಮಂಗಗಳ ರಾಜ, ಅವರೇ ಅವರಿಗೆ ಹೆಸರಿಟ್ಟಿ. ಓಕೆ, ಇದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿ. ಚಂದ ಉಂಟು ಬೆಟ್ಟದ ಮೇಲೆ. ಇದು ಟಾಪ್ ಅಲ್ಲಿದ್ದೇವೆ. ಇಲ್ಲಿ ಹಿಂದೆ ಕಾಣುದು ಬನ್ನೇರುಘಟ್ಟ ಅಲ್ಲ, ಇದು ಫುಲ್ ಬನ್ನೇರುಘಟ್ಟ. ಇಲ್ಲ, ಆ ಕಡೆ ಎಲ್ಲ ಒಂದೊಂದು ಸಿಟಿ ಉಂಟು, ಗೊತ್ತಿಲ್ಲ ಯಾವ್ದಂತ. ಇದು ಮಾತ್ರ ಬನ್ನೇರುಘಟ್ಟ, ರಾಂಗ್ ಇನ್ಫಾರ್ಮೇಶನ್ ಕೊಡುದು ಬೇಡ ಅಂತ. ಮತ್ತೆ ಆ ಕಡೆ ಆದ್ರೆ ಅದು ನ್ಯಾಷನಲ್ ಪಾರ್ಕ್ ಇದ್ದು, ಏ ಅಲ್ಲಿ ತುಂಬಾ ಬಿಲ್ಡಿಂಗ್ ಉಂಟು. ಅದು ಯಾವ್ದು? ಅದು ಯಾವ್ದು ಗೊತ್ತಿಲ್ಲ ಗೈಸ್, ಗೊತ್ತಾದ್ರೆ ಮತ್ತೆ ಹೇಳ್ತೇವೆ. ಓಕೆ, ಬನ್ನೇರುಘಟ್ಟ ನೋಡಿದ್ರಲ್ಲ ಗೈಸ್, ಅದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದು ಏರಿಯಾ ಅದೆಲ್ಲ. ಅಲ್ಲಿ ಒಳ್ಳೆ ಆಗ್ತದೆ, ನಾವು ಅದಲ್ಲಿ ಟೀಕೆ ಫಾಲ್ಸ್ ಹೋದ ಅದೇ ರೋಡ್ ಅಲ್ಲಿ ಅಲ್ಲ, ಅಲ್ಲಿಂದ ಆ ಕಡೆಯಿಂದ ಟೀಕೆ ಫಾಲ್ಸ್ ಹೋಗ್ಬೋದು. ಮೋಡ ಹೆಚ್ಚಿನ ಕ್ಲೌಡ್
ಕ್ಲೌಡ್ ಪೊಟ್ಟು ಪೊಟ್ಟು ಡೈಲಾಗ್ ಹೇಳ್ಕೊಂಡು ಬಂದ. ವಾಟ್ ಎವರ್ ಇಟ್ ಇಸ್, ಓಕೆ, ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಬೆಸ್ಟ್ ಪ್ಲೇಸ್, ದೆನ್ ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ಓಕೆ, ಟಿಕೆಟ್ ಟಿಕೆಟ್ ಅಂತ ಇಲ್ಲ ಗಾಯ್ಸ್, ಸೀದಾ ಬರೋದು ಗಾಡಿ ಇದ್ರೆ ಇಲ್ಲಿ ತಂದು ಪಾರ್ಕ್ ಮಾಡೋದು ಮೇಲೆ ಬರುತ್ತೆ ಅಷ್ಟೇ. ಪಾರ್ಕಿಂಗ್ ಚಾರ್ಜ್ ಹತ್ತಿರ ಇಲ್ಲ. ಮಳೆ ಬರ್ತದೆ, ಇಲ್ಲಿಂದ ಹೊರಡ್ತಿದ್ದೇವೆ. ಮಳೆ ಬಂದಲ್ಲಿ ನಾನು ಯಾವಾಗ ನೋಡಿ, ದೀಕ್ಷಿತ್ ಮತ್ತೆ ರಂಜಿತ್ ಅನ್ನ ಒಟ್ಟಿಗೆ ಹಾಕೊಂಡು ಲಾಗ್ ಮಾಡಿದ ಅವತ್ತೆಲ್ಲ ಮಳೆಯಲ್ಲಿ ಹೋಯ್ತು. ಸ್ಟಾರ್ಟಿಂಗ್ ಒಳ್ಳೆ ಗಮ್ಮತ್ ಇರ್ತದೆ, ಲಾಸ್ಟ್ ಆಗ ಒಂದು ಮಳೆ ಬರ್ತದೆ. ಮಳೆ ಶುಭ ಸೂಚನೆ. ಸಂಡೇ ಆಗೋದು ಬೇಡ ಅಂತ ಬೇಡ 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 ಹೋಗ್ತಾ ಇದ್ದ ಮಳೆ ಬರ್ತಾನೆ. ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ದೀಕ್ಷಿತ್ ಚಾನಲ್ ಉಂಟಂತೆ, ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಉಂಟು. ಓಕೆ, ಬಾಯ್ ಬಾಯ್. ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಆಗ್ತಿದ್ದಾನೆ ಗೈಸ್, ಇನ್ಸ್ಟಾಗ್ರಾಮ್ ನೋಡಿ, ಇನ್ಸ್ಟಾಗ್ರಾಮ್ ಹೆವಿ ಫೋಟೋಶೂಟ್ ಆಗ್ತುಂಟು. ದೀಕ್ಷಿತ್ ಒಂದು ಸಹ ಫೇಸ್ಬುಕ್ ಅಲ್ಲಿ ಹಾಕ್ಲಿಲ್ಲ ಅಂತೆ. ರಂಜಿತ್ ಫೋಟೋ ತೆಗಿತಿದ್ದಾನೆ.